ಭರ್ತಿ ಎರಡು ತಿಂಗಳ ಬಳಿಕ ಕರ್ನಾಟಕದಲ್ಲಿ ಚಿತ್ರೀಕರಣಕ್ಕೆ ಇದೀಗ ಅನುಮತಿ ಸಿಕ್ಕಿದೆ. ಲಾಕ್ಡೌನ್ನಿಂದಾಗಿ ನಿಂತಿದ್ದ ಸಿನಿಮಾ, ಸೀರಿಯಲ್, ರಿಯಾಲಿಟಿ ಶೋ ಚಿತ್ರೀಕರಣ ಆರಂಭ ಆಗಿದೆ. ಹೊರಾಂಗಣ ಚಿತ್ರೀಕರಣಕ್ಕೆ ಅನುಮತಿ ಸಿಕ್ಕಿರೋದ್ರಿಂದ ಶೂಟಿಂಗ್ ಆರಂಭ ಆಗ್ತಾ ಇದೆ. ಸೊ ಹಾಗಾದರೆ ಬಣ್ಣದ ಲೋಕದ ಸದ್ಯದ ಪರಿಸ್ಥಿತಿ ಏನು? ಕರೋನಾ ರೂಲ್ಸ್ ಫಾಲೋ ಆಗ್ತಾ ಇದೆಯಾ? ಸೀರಿಯಲ್ ಟೀಮ್ ಏನು ಹೇಳುತ್ತೆ ಅನ್ನೋ ಚಿತ್ರಣದ ಬಗ್ಗೆ ಶೂಟಿಂಗ್ ಸ್ಥಳದಿಂದ ನಮ್ಮ ಪ್ರತಿನಿಧಿ ಭಾರತಿ ಒಂದು ವರದಿ ಕೊಟ್ಟಿದ್ದಾರೆ, ನೋಡೋಣ. ಕಳೆದ ಎರಡು ತಿಂಗಳಿಂದ ಸ್ಯಾಂಡಲ್ವುಡ್ ಸ್ತಬ್ಧವಾಗಿತ್ತು. ಎಲ್ರಿಗೂ ಗೊತ್ತಿರೋ ಹಾಗೆ ಕರೋನಾ ಲಾಕ್ಡೌನ್. ಹೀಗಾಗಿ ಇವತ್ತಿಂದ ಅಂದರೆ ಅನ್ಲಾಕ್ ಮೊದಲನೇ ಹಂತದಲ್ಲಿ ಸ್ಯಾಂಡಲ್ವುಡ್ನಲ್ಲಿ ರಂಗೇರಿದೆ ಅಂತ ಹೇಳ್ಬೋದು. ಕಾರಣ ಶೂಟಿಂಗ್ ಶುರುವಾಗಿದೆ. ಸೀರಿಯಲ್ ಸಿನಿಮಾಗಳ ಶೂಟಿಂಗ್ ಇವತ್ತಿನಿಂದ ಹೊರಾಂಗಣದಲ್ಲಿ ಚಿತ್ರೀಕರಣ ಮಾಡ್ಬೋದು. ನಾನೀಗ ಶೂಟಿಂಗ್ ಸ್ಪಾಟಲ್ಲಿದ್ದೀನಿ, ಅಂದರೆ ಸೀರಿಯಲ್ ಶೂಟಿಂಗ್ ಸ್ಪಾಟಲ್ಲಿ ಶ್ರೀ ಯಡಿಯೂರು ಸಿದ್ಧಲಿಂಗೇಶ್ವರ ಸೀರಿಯಲ್ ಸ್ಪಾಟ್ನಲ್ಲಿದ್ದೀನಿ. ಬನ್ನಿ, ಶೂಟಿಂಗ್ ಯಾವ ಥರ ಎಲ್ಲ ನಡೀತಾ ಇದೆ, ಯಾವ ರೀತಿಯಲ್ಲಿ ಸಜ್ಜಾಗಿದ್ದಾರೆ ನಾವಿಲ್ಲಿ ನೋಡ್ತಾ ಇರ್ಬೋದು. ಸೆಟ್ಟು ಹಾಕಿದ್ದಾರೆ, ಅಂದರೆ ಮುಂಚೆ ಒಂದು ಎರಡು ತಿಂಗಳ ಹಿಂದೆ ಹಾಕಿದ್ರಲ್ಲ, ಅದನ್ನೇ ಸ್ವಲ್ಪ ಅಲ್ಟ್ರೇಷನ್ ಮಾಡಿದ್ದಾರೆ. ಯಾಕಂದರೆ ಸಡನ್ನಾಗಿ ಮೊನ್ನೆ ಅನೌನ್ಸ್ ಆಯಿತು, ಹಾಗಾಗಿ ಅವರಿಗೆ ಸಡನ್ನಾಗಿ ಒಂದೇ ದಿನದಲ್ಲಿ ಎಲ್ಲ ಪ್ರಿಪೇರ್ ಮಾಡೋಕ್ಕಾಗಲಿಲ್ಲ. ಇದು ಮೇನ್ಲಿ ಏನಂದರೆ ಸೆಟ್ಟು ಶೂಟಿಂಗ್ಗಳು ಏನಿರ್ತವೆ ಅದು ತುಂಬಾ ಕಷ್ಟ. ಯಾಕಂದರೆ ಬೇರೆ ಜಾಗಕ್ಕೆ ಶಿಫ್ಟ್ ಮಾಡಿಕೊಂಡು ಮಾಡೋದು ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಹಾಗಾಗಿ ಈ ಸೀರಿಯಲ್ ಏನಿದೆ ಇದನ್ನು ಎರಡು ತಿಂಗಳು ನಿಜಕ್ಕೂ ಸ್ಟಾಪೇ ಮಾಡಲಾಗಿತ್ತು ಶೂಟಿಂಗ್ ಸ್ಪಾಟನ್ನು, ಶೂಟಿಂಗ್ ಸ್ಪಾಟ್ನಲ್ಲಿ ಚಿತ್ರೀಕರಣ ಮಾಡೋದು. ಆದರೆ ಇದೀಗ ಖುಷಿ ವಿಚಾರ ಅಂತಂದರೆ ಶೂಟಿಂಗ್ ಶುರುವಾಗಿದೆ. ನಿರ್ದೇಶಕರು, ನಿರ್ಮಾಪಕರ ಮನಸ್ಸಿನಲ್ಲಿ, ಕಲಾವಿದರು ಎಕ್ಸ್ಪೆಷಲಿ, ಅವರಲ್ಲಿ ಖುಷಿ ಮೂಡಿದೆ. ಬನ್ನಿ, ನಾನು ಈಗ ಮಾತಾಡ್ತೀನಿ ನವೀನ್ ಕೃಷ್ಣ ಅವರು, ನಟ, ನಿರ್ದೇಶಕರು, ಯಡಿಯೂರು ಸಿದ್ಧಲಿಂಗೇಶ್ವರ ಸೀರಿಯಲ್ ನಿರ್ದೇಶಕರು. ಬನ್ನಿ ಮಾತಾಡ್ಸೋಣ. ಆಲ್ಮೋಸ್ಟ್ ಎರಡು ತಿಂಗಳು ಹತ್ತತ್ರ, ಹೆಂಗಿತ್ತು ನಿಮಗೆ ಲಾಕ್ಡೌನ್ ಪರಿಸ್ಥಿತಿ, ಹೆಂಗೆ ಅನುಭವಿಸಿದ್ರಿ, ಈಗಿನ ಖುಷಿ ಹೆಂಗಿದೆ? ಹೋದ ಸತಿ ತುಂಬ ಗೊತ್ತಿಲ್ಲದೆ ಬಂತು, ಈ ಸರಿ ನಾವು ಬರೋದೇ ಇಲ್ಲ ಅಂತ ಖಡಾಖಂಡಿತ ಫಿಕ್ಸ್ ಆಗಿದ್ವಿ. ಆದರೂ ಬಂದುಬಿಡ್ತು, ಅಂದರೆ ಬರುತ್ತೆ ಬರಲ್ಲ ಈ ಥರ ಒಂದು ದ್ವಂದ್ವ ಇತ್ತು. ಫೈನಲಿ ಬಂತು. ಬಂದಮೇಲೆ ಶೂಟಿಂಗ್ ಮಾಡಬಾರ್ದು, ಮಾಡಬೇಕು, ಆ ಥರ ಒಂದು ಗೊಂದಲ. ಪರ್ಮಿಷನ್ ಸಿಗುತ್ತಾ ಸಿಗಲ್ವಾ ಅನ್ನೋ ಒಂದು ಗೊಂದಲ, ಸಿಕ್ಕರೂ ಸ್ಪೆಷಲ್ ಪರ್ಮಿಷನ್ ಸಿಗುತ್ತಾ ಸಿಗಲ್ವಾ ಅಂತ. ಸೊ ತುಂಬ ಕನ್ಫ್ಯೂಷನ್ಸಲ್ಲಿ, ಒಂದು ಹೆದರಿಕೆಯಲ್ಲಿ, ಯಾರಿಗೆ ಎಲ್ಲಿ ಏನಾಗುತ್ತೆ ಅನ್ನೋ ಭಯದಲ್ಲೇ ಬಿಗಿನಿಂಗ್, ಅಂದರೆ ಲಾಕ್ಡೌನ್ಗೂ ಸ್ಟಾರ್ಟ್ ಆಗೋದಕ್ಕೂ ಮುನ್ನ ಒಂದು, ಅಂದರೆ ಕೇಸುಗಳು ಕ್ರಮೇಣ ಜಾಸ್ತಿ ಆಗ್ತಾ ಬಂತಲ್ಲ, ಆವಾಗ ನಿತ್ಯ ಒಂದು 10 ದಿವಸ ಲಾಕ್ಡೌನ್ಗೂ ಮುಂಚೆ ಆ ಭಯದಲ್ಲೇ ಶೂಟಿಂಗ್ ಮಾಡಿದ್ವಿ. ಅಂದರೆ ನಿಜ ಹೇಳಬೇಕು ಅಂದರೆ ಸ್ಕ್ರಿಪ್ಟ್ ಮೇಲಿನ ಕಾನ್ಸಂಟ್ರೇಷನ್ ಜಾಸ್ತಿ ಕರೋನಾ ಮೇಲೆ ಇತ್ತು ಅಂತ ಭಯ ಇತ್ತು. ಆ ಭಯದಲ್ಲೇ ಎಲ್ಲರೂ ರಿಸ್ಕ್ ತೊಗೊಂಡು ಆರ್ಟಿಸ್ಟಿಂದ ಹಿಡಿದು, ಯಾಕೆಂದರೆ ನಾವು ಅಟ್ಲೀಸ್ಟು ಡೈಲಾಗ್ ಹೇಳ್ಕೊಡೋ ಡೈರೆಕ್ಟ್ರಾಗಲಿ ಟೆಕ್ನಿಷಿಯನ್ ಆಗಲಿ ಸ್ವಲ್ಪ ದೂರದಲ್ಲಿರ್ತೀವಿ, ಆರ್ಟಿಸ್ಟ್ಗಳು ತುಂಬ ಹತ್ರ ಇರ್ತಾರೆ, ಮೇಕಪ್ ಮಾಡೋರು ತುಂಬ ಹತ್ರ ಇರ್ತಾರೆ. ಸೊ ಯಾರಿಗೆ ಯಾವಾಗ ಎಲ್ಲಿ ಏನಾಗುತ್ತೆ ಅನ್ನೋ ಒಂದು ಭಯ. ಅದು ಅಲ್ಲದೆ ಟೆಸ್ಟ್ ಮ್ಯಾಂಡೇಟ್ರಿ ಮಾಡಿಬಿಟ್ರು. ಮ್ಯಾಂಡೇಟ್ರಿ ಮಾಡಿದಾಗ ನಮ್ಮ ಟೀಮಲ್ಲಿ ಎಲ್ಲರೂ ಚೆನ್ನಾಗೇ ಇದ್ದಾರೆ, ಯಾರಿಗೇನೂ ಸಮಸ್ಯೆ ಇಲ್ಲ. ಅಂಥದ್ರಲ್ಲಿ 15 ಜನಕ್ಕೆ ಪಾಸಿಟಿವ್ ಬಂದುಬಿಡ್ತು, 15 ಜನಕ್ಕೆ, ಇನ್ಕ್ಲೂಡಿಂಗ್ ನನ್ನ ಮಗ ಕೂಡ, ಸಿದ್ಧಲಿಂಗೇಶ್ವರ ಕ್ಯಾರೆಕ್ಟ್ರು ಆತ ಮಾಡ್ತಾಯಿದ್ದ. ಸೊ ತುಂಬ ಭಯಕ್ಕೆ ಭಯ ಆಗೋಯ್ತು ಎಲ್ರಿಗೂ, ಯಾಕೆಂದರೆ ಯಾರಿಗೂ ಸಿಂಪ್ಟಮ್ಸ್ ಇಲ್ಲ, ಏನೂ ಸಮಸ್ಯೆನೇ ಆಗಿರಲಿಲ್ಲ. ಅಂಥದ್ರಲ್ಲಿ ಸಡನ್ನಾಗಿ 15 ಜನಕ್ಕೆ ಅದು ಮಗುಗೆಲ್ಲ ಬಂತಲ್ಲ, ಸೊ ಸ್ವಲ್ಪ ಗಾಬರಿ ಆಯಿತು. ಆಮೇಲೆ ದೇವ್ರ ದಯದಿಂದ ಬೇರೆ ಕಡೆ ಟೆಸ್ಟ್ ಮಾಡಿಸಿದ್ವಿ, ನೆಗೆಟಿವ್ ಬಂತು. ಆ್ಯಂಡ್ ನಮ್ಮ ಯಾರ್ಯಾರು 15 ಜನಕ್ಕೆ ಪಾಸಿಟಿವ್ ಬಂದಿತ್ತೋ ಅವರೆಲ್ಲರೂ ದೇವ್ರ ದಯದಿಂದ ನೆಗೆಟಿವ್ ಬಂತು. ಎವ್ರಿಬಡಿ ಈಸ್ ಫೈನ್, ಯಾರಿಗೂ ಏನೂ ತೊಂದರೆ ಆಗಿರಲಿಲ್ಲ. ಬಟ್ ಆದರೂ ಒಳಗಡೆ ಆ ಭಯ ಅನ್ನೋದು ಇರುತ್ತಲ್ಲ. ಸೊ ಯಾವುದಕ್ಕೂ ಲಾಕ್ಡೌನ್ ನಿಯಮನ ನಾವು ಮುರಿಯೋದು ಬೇಡ ಅಂತ ಹೇಳಿ ಅವತ್ತು ಸ್ಟಾಪ್ ಮಾಡಿದವರು, ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ. ಅಂದರೆ ಇವತ್ತು ಕೂಡ ಒಂದು ಭಯದಲ್ಲೇ ನಮಗೆ ಶೂಟಿಂಗ್ ಮತ್ತೆ ಶುರುವಾಯಿತು, ಯಾಕೆಂದರೆ ಇದು ಜೀವನ, ಜೀವನೂ ಮುಖ್ಯ, ಜೀವನ ಅದಕ್ಕಿಂತ ಮುಖ್ಯ. ಸೊ ಬಟ್ ಖುಷಿ ಇದೆ ಮತ್ತೊಮ್ಮೆ ಪ್ರಾರಂಭ ಆಗ್ತಿದೆ ಅಂತ. ಸರ್ಕಾರದ ನಿಯಮಗಳು ಅಂತ ಅಂದ್ಕೊಂಡು ಪಾಲಿಸೋದು ಬೇಡ, ಇದು ನಮ್ಮ ವೈಯಕ್ತಿಕ ನಿಯಮಗಳನ್ನಾಗಿ ಅಳವಡಿಸ್ಕೊಂಡ್ರೆ ಸಮಸ್ಯೆಗಳು ಕಡಿಮೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಸೊ ಅಷ್ಟೇ ಎಚ್ಚರಿಕೆಯಿಂದ ಶೂಟಿಂಗ್ ಪ್ರಾರಂಭ ಮಾಡಿದ್ದೀವಿ. ಕರೋನಾ ದೇವರು ಎರಡೂ ನಮ್ಮ ಜೊತೆಯಲ್ಲಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಪ್ರಕಾರ ಈ ಒಂದು ಈ ಪಿರಿಯಡನ್ನು, ಒಂದೂವರೆ ಎರಡು ತಿಂಗಳು ಪಿರಿಯಡನ್ನು ಸ್ಯಾಂಡಲ್ವುಡ್ ಹೇಗೆ ಎದುರಿಸ್ತು, ಹೇಗೆ ಎಲ್ಲ ಕಷ್ಟ ಅನುಭವಿಸ್ತು ಅನ್ನೋದು? ಕೆಲಸ ಇದ್ದವನು ಒಂದು ಚೂರು ಸೇವಿಂಗ್ಸ್ ಅಂತ ಏನು ಮಾಡಿಕೊಂಡು ಈ 2 ತಿಂಗಳ ಕಾಲ ಪಾಪ ಅವರೆಲ್ಲರೂ ಸಮಾಧಾನವಾಗಿ, ಅಂದರೆ ಅವ್ರಿಗೂ ಕಷ್ಟಗಳಿರುತ್ತೆ, ಇರೋದ್ರಲ್ಲಿ ಒಂಚೂರು ಸಮಾಧಾನವಾಗಿದ್ದರು. ಬಟ್ ಯಾರಿಗೆ ಪಾಪ ಕೆಲಸಗಳೇ ಇಲ್ಲದೆ ಇದನ್ನೇ ನಂಬಿಕೊಂಡು ಇದ್ದಂಥ ವ್ಯಕ್ತಿಗಳು, ಸೇವಿಂಗ್ಸ್ ಕೂಡ ಮಾಡ್ಕೊಳ್ಳದೆ ಇದ್ದಂಥವರು, ಪಾಪ ನಿಜವಾಗ್ಲೂ ಅವರಿಗೆ ತುಂಬ ಸಂಕಷ್ಟದಲ್ಲಿದ್ದರು. ತಕ್ಕಮಟ್ಟಿಗೆ ಸುಮಾರು ಹಿರಿಯ ಕಲಾವಿದರು ಬೇರೆ ಕಡೆಯಿಂದ ಬೇರೆ ಸೋರ್ಸ್ಗಳೆಲ್ಲ ಸೇರಿ ಚಿತ್ರರಂಗದ ಕಲಾವಿದರಿಗೆ, ತಂತ್ರಜ್ಞರಿಗೆ,
ಎಲ್ಲರಿಗೂ ಅವರದೇ ಆದಂಥ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ, ಅವರೆಲ್ಲರಿಗೂ ಧನ್ಯವಾದಗಳು. ಎಸ್, ಈಗ ನಿರ್ಮಾಪಕರಿದ್ದಾರೆ ಯಡಿಯೂರು ಸಿದ್ಧಲಿಂಗೇಶ್ವರ ಸೀರಿಯಲ್ ನಿರ್ಮಾಪಕರು ಅರವಿಂದ್ ಅವರು ಮಾತಾಡ್ಸೋಣ. ಸರಿ ಹೇಳಿ, ನಿಮ್ಗೆ ಹೆಂಗೆ ಚಾಲೆಂಜ್ ಆಯಿತು ದಿಢೀರಂತ ಸೀರಿಯಲ್ ನಿಂತು ಹೋಗ್ಬಿಡುತ್ತೆ, ನಿಮಗೆ ಏನೋ ಕಷ್ಟಪಟ್ಟು ಮಾಡಿರ್ತೀರಾ? ಮೇಡಮ್, ನಮಗೂ ಕೂಡ ತುಂಬ ಕಷ್ಟ ಆಯಿತು. ನಮಗೇನದಕ್ಕಿಂತ ನಮ್ಮ ಟೀಮ್ ಫುಲ್ಲು ಟೆಕ್ನಿಷಿಯನ್ಸ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ಎಲ್ಲರಿಗೂ ತುಂಬ ಕಷ್ಟ ಆಯಿತು. ಈ ಕೊರೋನಾ ಮೂರನಲ್ಲೇ ಬಂತು, ಬಟ್ ನಮಗೇನು ಪ್ರಿಕಾಕ್ಷನ್ ಮುಂಚೆನೇ ಗೊತ್ತಿರಲಿಲ್ಲ ಈ ಥರ ಬರುತ್ತೆ ಅನ್ನೋ ಥರ. ನಾವು ಶೂಟಿಂಗ್ ಇದು ಮೈತೋ ಸೀರಿಯಲ್ ಆಗಿರೋದ್ರಿಂದ ನಾವು ಬ್ಯಾಂಕಿಂಗ್ ಮಾಡ್ಕೊಳಕ್ಕಾಗಲ್ಲ, ನಾವು ಒಂದು ವಾರ ಶೂಟಿಂಗ್ ಇವಾಗಲೇ ಮಾಡಬೇಕಾಗುತ್ತೆ. ತುಂಬ ಕಷ್ಟಗಳನ್ನು ದಿನಗಳನ್ನ ಎದುರಿಸ್ತು ನಾವು. ಹಾಗಾಗಿರೋದ್ರಿಂದ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಸಿ ಎಂ ಯಡಿಯೂರಪ್ಪನವರು ಅವ್ರು ಏನು ಪಾಲನೆಗಳು ಇದು ಮಾಡಿ ಲಾಕ್ಡೌನು ಅನೌನ್ಸ್ ಮಾಡಿದ್ರು, ಅವತ್ತಿಂದ ನಾವು ಶೂಟಿಂಗ್ನ ಬ್ರೇಕ್ ಮಾಡಿದ್ವು. ಯಾಕೆಂತಂದರೆ ನಮ್ಮ ಆರೋಗ್ಯಕ್ಕಿಂತ ಮುಖ್ಯ ಅಲ್ಲ, ಆಮೇಲೆ ನಮ್ಮ ಆರೋಗ್ಯ ಅನ್ನೋದಕ್ಕಿಂತ ನಮ್ಮ ಕುಟುಂಬ ಇದು. ಇದು ಎಲ್ಲ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ಇಲ್ಲಿ ಪ್ರೊಡಕ್ಷನ್ ಆಗಿರ್ಬೋದು, ನಮ್ಮ ಮ್ಯಾನೇಜರ್ಸ್ ಆಗಿರ್ಬೋದು, ಎಲ್ಲರದು ಒಂದು ಕುಟುಂಬ ಇರೋದ್ರಿಂದ ನಾವು ಆ ರಿಸ್ಕ್ನ ತೊಗೊಳಕ್ಕೆ ಇಷ್ಟಪಡಲಿಲ್ಲ. ನಾವು ಸರ್ಕಾರ ಯಾವತ್ತು ನೀವು ಲಾಕ್ಡೌನು ಅಂತ ಅನೌನ್ಸ್ ಮಾಡಿತು, ಕರ್ಫ್ಯೂ ಅಂತ ಅನೌನ್ಸ್ ಮಾಡಿದಾಗ, ನೈಟ್ ಕರ್ಫ್ಯೂ ಅಂತ ಅನೌನ್ಸ್ ಮಾಡಿದಾಗಲೇ ನಾವು ಶೂಟಿಂಗ್ನ ಬ್ರೇಕ್ ಮಾಡಿದ್ವು. ಒಂದು 2 ತಿಂಗಳು ನಾವು ಶೂಟಿಂಗೇ ಮಾಡಿಲ್ಲ. ಇವತ್ತು ನಾವು ಶೂಟಿಂಗ್ ಶುರು ಮಾಡಿದ್ವಿ. ನಾವು ಸರ್ಕಾರದ ಏನು ರೂಲ್ಸ್ ಇದೆ, ಅವರು ಹೊರಾಂಗಣ ಚಿತ್ರೀಕರಣ ಮಾತ್ರ ಮಾಡಬೇಕು ಅಂತ ಹೇಳಿದ್ರಿಂದ ನಾವು ಅದನ್ನೇ ಡೈರೆಕ್ಟರ್ ಜೊತೆ ಡಿಸ್ಕಸ್ ಮಾಡಿ ನಾವು ಹೊರಾಂಗಣ ಚಿತ್ರೀಕರಣ ಮಾತ್ರನೇ ಮಾಡ್ತಾ ಇದ್ದೀವಿ. ಬನ್ನಿ, ಆರ್ಟಿಸ್ಟ್ ಇದ್ದಾರೆ. ನಾನು ಕೃಷ್ಣಮೂರ್ತಿ ಕವತಾರ್ ಅಂತ ರಂಗಭೂಮಿ ನೆಲೆಯಿಂದ ಬಂದಿದ್ದೀನಿ. ಲಾಕ್ಡೌನ್ ಗೊತ್ತಲ್ಲ, ಅದು ಸಮಾಜಕ್ಕೆ ಒಂದು ಕಂಟಕ. ಎಲ್ಲ ಜನಗಳು ಕೂಡ ಹಸಿವೆಯನ್ನು ಅದುಮಿಟ್ಟುಕೊಂಡು ನಗುವಂಥ ಕಾಲ ಅದು, ಒಳಗಡೆ ಹಸಿವೆ ಇರುತ್ತೆ. ಈಗ ಸಿನಿಮಾ ಆದರೆ ಇವ್ರು ಹೇಳ್ದಂಗೆ ಪ್ಲ್ಯಾನ್ ಮಾಡಿಕೊಂಡು ಮಾಡ್ಬೋದು, ಸೀರಿಯಲ್ ಹಾಗಲ್ಲ. ಪ್ರೊಡ್ಯೂಸರ್ ಕೈಲಿ, ಡೈರೆಕ್ಟರ್ ಕೈಲಿ ಶೂಟ್ ಮಾಡೋದಷ್ಟೇ ಇರುತ್ತೆ, ಟೆಲಿಕಾಸ್ಟ್ ಮಾಡೋದು ಚಾನಲ್ ಕೈಲಿರುತ್ತೆ. ಅವರು ಯಾವುದೇ ಕ್ಷಣದಲ್ಲಿ ಸೀರಿಯಲನ್ನು ನಿಲ್ಲಿಸ್ಬೋದು. ಆದ್ದರಿಂದ ಹೆದರಿಕೆ ಸೀರಿಯಲ್ಗೆ ಸಿನಿಮಾಕ್ಕಿಂತ ಜಾಸ್ತಿ ಇದೆ. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಭಾರತೀಯ ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.